ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಈ ಮಧ್ಯೆ ಮಂಗಳೂರಿನಲ್ಲಿ ದಿಢೀರ್ ಮಾಸ್ಕ್ ಡ್ರೈವ್ ನಡೆಯಿತು. ಇಲ್ಲಿನ ಪೆಟ್ರೋಲ್ ಬಂಕ್ ಮಾಲ್ಗಳು, ಜ್ಯುವೆಲರಿ ಶಾಪ್, ಖಾಸಗಿ ಬಸ್ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಹಾಕುವಂತೆ ಮನವಿ ಮಾಡಲಾಯಿತು. ಮಾಸ್ಕ್ ಹಾಕದ ಜನರಿಗೆ ತಿಳಿ ಹೇಳಲಾಯಿತು, ಅಲ್ಲದೆ ಪೊಲೀಸರ ವಶಕ್ಕೆ ಪಡೆಯಲಾಯಿತು. ಕೊರೋನಾ ಬರಲೇ ಇರಲಿ ಅಂತ ಬೇಡ್ಕೊಂಡಿದ್ದೀನಿ, ಯಾರು ಕಂಟ್ರೋಲ್ ಹಿಡಿತಾರೆ ಅಂತೇಳಿ ಮಾಸ್ಕ್ ಹಾಕೊಂಡು ಓಡಾಡಬೇಕಲ್ವ, ಕೂರ್ಬೇಕಾದ್ರೆ ಹೊರಗಡೆ. ಏನಪ್ಪ ಯಾಕೆ ಮಾಸ್ಕ್ ಹಾಕೊಂಡ್ರೆ, ಕೈಯಲ್ಲಿ ಪೇಪರ್ ಇಟ್ಕೊಂಡು ನ್ಯೂಸ್ ಎಲ್ಲ ಓದ್ತೀರ? ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ, ಡಿಸಿಪಿ ಹರಿರಾಮ್ ಶಂಕರ್ ನೇತೃತ್ವ ವಹಿಸಿದರು. ಹಲವು ಶಾಪ್ಗಳನ್ನು ಬಂದ್ ಮಾಡಲಾಯಿತು, ನಿಯಮ ಉಲ್ಲಂಘಿಸಿದ ಬಸ್ಗಳನ್ನು ಸೀಜ್ ಮಾಡಲಾಯಿತು. ಮಾಸ್ಕ್ ಹಾಕದವರಿಗೆ ಜಿಲ್ಲಾಧಿಕಾರಿ ತರಾಟೆಗೆ ತೆಗೆದುಕೊಂಡರು.